ನಮಸ್ಕಾರ. ಈಗ ನವೋದಯದಲ್ಲಿ ಬರ್ತಕ್ಕಂಥ ಸರಾಸರಿ ಅಂತ ಒಂದು ಚಾಪ್ಟರ್ಲ್ಲಿ ಬರೋದು ಮತ್ತೊಂದು ಪ್ರಶ್ನೆನ ನಾವು ತೊಗೊಂಡಿದ್ದೀವಿ. ಸೊ ಪ್ರಶ್ನೆ ಏನಪ್ಪ ಅಂತಂದರೆ, ಒಂದು ತರಗತಿಯ 42 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 13, ಅವರ ಶಿಕ್ಷಕರ ವಯಸ್ಸನ್ನು ಸೇರಿಸಿದರೆ 6 ತಿಂಗಳು ಹೆಚ್ಚಾಗುತ್ತೆ. ಹಂಗಾದರೆ ಶಿಕ್ಷಕರ ವಯಸ್ಸು ಎಷ್ಟು ಅಂತ ಪ್ರಶ್ನೆ. ಸೊ ಈ ಥರದ್ದು ಭಾಳಷ್ಟು ಕನ್ಫ್ಯೂಷನ್ ಮಾಡುತ್ತೆ. ಸೊ ಮಕ್ಕಳು ತುಂಬ ಜನ ಕೇಳಿದ್ದಾರೆ ಈ ಥರದನ್ನ ಸುಲಭವಾಗಿ ಮಾಡೋದು ಹಿಂಗೆ ಅಂತ. ಸೊ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಸಿಂಪಲ್ ಆಗಿದೆ, ನೋಡ್ಕೊಳ್ಳಿ. ಒಂದು ತರಗತಿಯ 42 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 13. ಸೊ ಏನಾಗುತ್ತೆ, ಅದಕ್ಕೆ 42 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 13 ಅಂತ ಕೊಟ್ಟಿದ್ದಾರೆ. ಸೊ ಅವರ ಶಿಕ್ಷಕರ ವಯಸ್ಸನ್ನು ಸೇರಿಸಿದರೆ 6 ತಿಂಗಳು ಜಾಸ್ತಿ ಆಗುತ್ತೆ. ಅವ್ರ ಶಿಕ್ಷಕರ ವಯಸ್ಸು ಸೇರಿಸಿದ್ರೆ 6 ತಿಂಗಳು ಅಂತಂದ್ರೆ ನಾವು 0.5 ಅಂತ ತೊಗೋಬೋದಾ. ಒಂದು ವರ್ಷಕ್ಕೆ 12 ತಿಂಗಳು ಇರುತ್ತೆ, 6 ತಿಂಗಳು ಅಂದರೆ ಅರ್ಧ ವರ್ಷ, ಅರ್ಧ ವರ್ಷನ ನಾವು 0.5 ಅಂತ ತೊಗೋಬೋದು. ಸೊ ಅವ್ರ ವಿದ್ಯಾರ್ಥಿ ಸೇರಿಸಿದ್ರೆ ಏನಾಗುತ್ತೆ, ಅದು 13.5 ಆಗುತ್ತೆ. ಸೊ ಇದನ್ನು ಹಂಗೆ ಇಟ್ಕೊಳ್ಳೋಣ, ಏನಾಗುತ್ತೆ ಈಗೇನು ಮಾಡೋದು ತೋರಿಸ್ತೀನಿ. ಸೊ ಇದು ಇದು ಅವ್ರ ಶಿಕ್ಷಕರ ವಯಸ್ಸು ಸೇರಿಸಿದ್ರೆ ಆ್ಯಡ್ ಮಾಡಿದ್ರೆ ಆಗುತ್ತೆ. ಸೊ ಈಗ ಏನು ಮಾಡೋದು ನಾವು, ಸೊ 42 ವಿದ್ಯಾರ್ಥಿಗಳ ಒಟ್ಟು ವಯಸ್ಸು ಎಷ್ಟು ಅಂತ ಫಸ್ಟ್ ಕಂಡಿಟ್ಕೊಳ್ಳೋಣ. ಏನು ಮಾಡ್ಬೇಕು, ಅದಕ್ಕೆ 42 ಇಂಟು 13 ಮಾಡಬೇಕು. ಇವಾಗ ಏನಾಗುತ್ತೆ, 42 ವಿದ್ಯಾರ್ಥಿಗಳ ಒಟ್ಟು ವಯಸ್ಸು ಎಷ್ಟು ಅಂತ ಕಂಡಿಟ್ಕೊಳ್ಳೋಣ. 6 4 12 11 4 6 4 5 546 ವರ್ಷ ಟೋಟಲು. 42 ವಿದ್ಯಾರ್ಥಿಗಳು ಸೇರಿಸಿದ್ರೆ 546 ವರ್ಷ ಆಗುತ್ತೆ ಆಯಿತಾ. ಇದು ಒಂದು ಕಡೆ ಮಾಡಿಟ್ಕೊಳ್ಳಿ. ಇನ್ನೇನು ಮಾಡೋಕೆ, ಈಗ ಶಿಕ್ಷಕರ ವಯಸ್ಸು ಸೇರಿಸದೇ ಇದ್ದಾಗ, ಇದು ಶಿಕ್ಷಕರ ವಯಸ್ಸು ಸೇರಿಸಿದಾಗ ಏನಾಗುತ್ತೆ, ಎಷ್ಟು ಜಾಸ್ತಿ ಆಯಿತು, ಶಿಕ್ಷಕರ ವಯಸ್ಸು ಸೇರಿಸಿದಾಗ ಇಲ್ಲಿ 12 ಜನ ಇದ್ದಿದ್ದು 13 ಜನ, 42 ಇದ್ದಿದ್ದು 43 ಆಗುತ್ತೆ, ಹೌದಾ. ಸೊ 42 ವಿದ್ಯಾರ್ಥಿಗಳು ತೊಗೊಂಡಿದ್ರು, ಜೊತೆಗೆ ಅವ್ರು ಶಿಕ್ಷಕರು ಸೇರಿಸಿದ್ರೆ ಇದು 43 ಆಗುತ್ತೆ, 43 ಆಗುತ್ತೆ ಇದು ಇಂಟು. ಸೊ ಒಟ್ಟು ವಯಸ್ಸಲ್ಲಿ ಏನು ಮಾಡ್ಬೇಕು ನಾವು, ಇಲ್ಲಿ 13 ಇದ್ದಿದ್ದು ಏನದು ಸರಾಸರಿ ಆವ್ರೇಜು, ಇವ್ರದ್ದು ಹೇಳಿದ್ರು ನಾನು 6 ತಿಂಗಳಂದ್ರೆ ಅರ್ಧ ವರ್ಷ ಸೇರಿಸ್ಕೊಂಡು 13.5 ಆಯಿತು. ಸೊ ಇಲ್ಲಿ ಏನು ಮಾಡ್ತು, 13.5 ಇಲ್ಲಿ ಇದು ಮಾಡ್ಕೊಬೇಕು ನೀವು. ಇದನ್ನು ಏನು ಮಾಡ್ಕೋಬೇಕು ನೀವು, ಗುಣಾಕಾರ ಮಾಡಬೇಕಾದ್ರೆ ಸುಲಭ ಅಂದರೆ ಪಾಯಿಂಟ್ನ ಆಮೇಲೆ ಹಾಕ್ಕೊಳ್ಳಿ, 135 ಅಂತ ಹಾಕ್ಕೊಳ್ಳಿ ಇಂಟು 43 ಅಂತ ಹಾಕ್ಕೊಂಡ್ರೆ ಸುಲಭ ಆಗುತ್ತೆ. ಸೊ ಈಗ ಇದನ್ನು ಮಾಡಿ ಆಮೇಲೆ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಟ್ಕೊಂಡ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ಸೊ 5 × 15 3 × 9 1 × 3 = 4 4 × 5 = 20 2 × 8 4 × 12 14 1 4 × 5 5 × 0 8 5. ಸೊ 580 ಆಗುತ್ತೆ, 1 ಪಾಯಿಂಟ್ ಇರೋದ್ರಿಂದ 580.5 ಆಯಿತು. ಸೊ ಇದೇನಿದು 580.5 ಶಿಕ್ಷಕರ ವಯಸ್ಸನ್ನು ಸೇರಿಸಿದ ಮೇಲೆ ಸಿಕ್ಕಿರೋಂಥ ವರ್ಷ. ಸೊ ಶಿಕ್ಷಕರ ವಯಸ್ಸನ್ನು ಸೇರಿಸೋಕ್ಕೆ ಮುಂಚೆ 42 ವಿದ್ಯಾರ್ಥಿಗಳು ಎಷ್ಟು ಬಂದಿತ್ತು ನಮಗೆ, 546. ಸೊ ಇದನ್ನು ಮೈನಸ್ ಮಾಡಿ, 5 × 10 = 4. ಸೊ 7 × 4 = 3 34.5 34.5 ಅಂತ ಆನ್ಸರ್ ಬಂತು. ಈ 34.5 ಅನ್ನೋದು ಈ ಶಿಕ್ಷಕರ ವಯಸ್ಸಾಗಿರುತ್ತೆ. ಸೊ ಸಿಂಪಲ್ ಆಗಿರುತ್ತೆ, 42 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು ಅಂತಾಗ 42 × 13 ಮಾಡಿದಾಗ ಒಟ್ಟು ವಯಸ್ಸು ಎಷ್ಟು ಅಂತ ಗೊತ್ತಾಗುತ್ತೆ, ಎಷ್ಟು ವರ್ಷ ಅಂತ. ಸೊ ಆಮೇಲೆ ಈ 6 ತಿಂಗಳನ್ನ ಆ್ಯಡ್ ಮಾಡ್ಕೋಬೇಕು, ಜೊತೆಗೆ ಶಿಕ್ಷಕರನ್ನ ಇದಕ್ಕೆ ಸೇರಿಸ್ಕೋಬೇಕು. 42 × 43 ಆಗುತ್ತೆ, ಯಾಕಂದರೆ ಶಿಕ್ಷಕರನ್ನು ಇದಕ್ಕೆ ಸೇರಿಸಿದಾಗ 43 ಆಗುತ್ತೆ, ಅವರ ವಯಸ್ಸು ಸರಾಸರಿ ಸೇರಿಸಿದಾಗ 13.5 ಆಗುತ್ತೆ. ಸೊ ಇದನ್ನು ಸಪ್ರೇಟಾಗಿ ಇದನ್ನು ಸಪ್ರೇಟಾಗಿ ಮಾಡಿಕೊಂಡು ಇದರಿಂದ ಇದನ್ನು ಕಳೆದ್ರೆ ನಿಮಗೆ ಶಿಕ್ಷಕರ ವಯಸ್ಸು ಸಿಗುತ್ತೆ, 34.5 ವರ್ಷ ಶಿಕ್ಷಕರ ವಯಸ್ಸು. ಸೊ ಈ ಥರ ಸರಳವಾಗಿ ನಾವು ಮಾಡ್ಬೋದು, ಇದನ್ನು ಪ್ರಾಕ್ಟೀಸ್ ಮಾಡಿ ನಿಮಗೆ ಸುಲಭ ಆಗುತ್ತೆ. ಥ್ಯಾಂಕ್ ಯು.